ಸ್ನೇಹಿತರೆ ಹಾಗೂ ಒಳ್ಳೆಯ ತರಗತಿಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಕನ್ನಡ ತರಗತಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ 2022 ಸಾಲಿನಲ್ಲಿ ಪರಿಷ್ಕೃತವಾಗಿರ್ತಕ್ಕಂಥ ಕನ್ನಡ ವಿಷಯದ ಪದ್ಯ ಭಾಗ ಒಂದು ಹುತ್ತರಿಯ ಹಾಡು. ಈ ಪದ್ಯ ಭಾಗದ ಕವಿಯ ಪರಿಚಯವನ್ನು ಮತ್ತು ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಇವತ್ತಿನ ತರಗತಿಯಲ್ಲಿ ತಿಳಿಯೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ಹುತ್ತರಿಯ ಹಾಡು ಈ ಪದ್ಯ ಭಾಗದ ಕವಿಯ ಪರಿಚಯವನ್ನು ತಿಳಿಯೋಣ. ಹುತ್ತರಿಯ ಹಾಡು ಈ ಪದ್ಯ ಭಾಗವನ್ನು ಬರೆದಂತಹ ಕೃತಿಕಾರರು ಶ್ರೀ ಪಂಚೆ ಮಂಗೇಶ್ ರಾವ್ರವರು. ಇವರು ಕವಿಶಿಷ್ಯ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ಶ್ರೀ ಪಂಚೆ ಮಂಗೇಶ್ ರಾವ್ರವರು ಕ್ರಿಶಕ 1874 ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಜನಿಸಿದರು. ಮಕ್ಕಳ ಕವಿತೆಗಳ ಕಣ್ಮಣಿ ಎಂದು ಪ್ರಸಿದ್ಧರಾದ ಇವರು ಹುತ್ತಲಿ ಹಾಡು, ನಾಗರಹಾವಿ, ಕೋಟಿ ಚೆನ್ನಯ್ಯ, ಗುಡುಗುಡು ಗುಮ್ಮಟ, ದೇವರು, ಮಾತಾಡು ರಾಮಪ್ಪ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರು ಸಾಲವಾಣಸಕ್ಕೆ 1934 ನಡೆದ 20ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಇವರು ವಹಿಸಿಕೊಂಡಿದ್ದರು. ಇಷ್ಟು ಪಂಚೆ ಮಂಗೇಶ್ರವರವರ ಕವಿ ಪರಿಚಯ. ಇನ್ನು ಮುಂದೆ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ಅಭ್ಯಾಸದಲ್ಲಿ ಬರುವ ಮೇನ್ ಪ್ರಶ್ನೆ ಸಂಖ್ಯೆ ಒಂದು, ಕೆಳಗಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಇದರಲ್ಲಿ ಮೊದಲನೇ ಪ್ರಶ್ನೆ, ಕಾವೇರಿಯು ಹೇಗೆ ಹೊಳೆಯುತ್ತಾಳೆ? ಕಾವೇರಿಯು ಹೇಗೆ ಹೊಳೆಯುತ್ತಾಳೆ? ಕಾವೇರಿಯು ಮುಗಿಲಿನ ಮಿಂಚಿನಂತೆ ಹೊಳೆಯುತ್ತಾಳೆ. ಕಾವೇರಿಯು ಮುಗಿಲಿನ ಮಿಂಚಿನಂತೆ ಹೊಳೆಯುತ್ತಾಳೆ. ಎರಡನೇ ಪ್ರಶ್ನೆ, ಸೋಲು ಸಾವರಿಯದವರು ಯಾರು? ಸೋಲು ಸಾವರಿಯದವರು ಯಾರಂದ್ರೆ ಕೊಡಗಿನ ಕಡುಗಲ್ಲಿ ಹಿರಿಯರು ಸೋಲು ಸಾವರಿಯದವರು. ಕೊಡಗು ಯಾವ ಗಿರಿಯಿಂದ ಯಾವ ಗಿರಿಯ ಪರ್ಯಂತ ಬೆಳೆದಿದೆ? ಕೊಡಗು ಯಾವ ಗಿರಿಯಿಂದ ಯಾವ ಗಿರಿಯ ಪರ್ಯಂತ ಬೆಳೆದಿದೆ? ಕೊಡಗು ಬೊಮ್ಮಗಿರಿಯಿಂದ ಪುಷ್ಪಗಿರಿಯವರೆಗೆ ಬೆಳೆದಿದೆ. ಬೊಮ್ಮಗಿರಿಯಿಂದ ಪುಷ್ಪಗಿರಿಯವರೆಗೆ ಇದು ಬೆಳೆದಿದೆ. ಇನ್ನು ಕಾವೇರಿಯ ತವರ್ ಮನೆ ಯಾವುದು? ಕಾವೇರಿಯ ತವರ್ ಮನೆ ಯಾವುದು? ಕಾವೇರಿಯ ತಾಯಿ ತವರ್ ಮನೆ ಕೊಡಗು, ಕೊಡಗುನಾಡು ಅಥವಾ ಈ ಸುಂದರವಾದ ಕೊಡಗು ಕಾವೇರಿ ತಾಯಿಯ ತವರು ಮನೆ. ಯಾವ ಹೊಯ್ಲಿಗೆ ಕುಣಿಯುವ ಪದ ಹೊರಹೊಮ್ಮಬೇಕು? ಯಾವ ಹೊಯ್ಲಿಗೆ ಕುಣಿಯುವ ಪದ ಹೊರಹೊಮ್ಮಬೇಕು? ಚಿಮ್ಮಿ ಪಾತುರೆ ಕೋಲ್ ಕೊಯ್ಲಿಗೆ ಕುಣಿಯುವ ಪದ ಹೊರಹೊಮ್ಮಬೇಕು. ಇನ್ನು ಮುಂದಿನ ಪ್ರಶ್ನೆ ಸಂಖ್ಯೆ 2, ಮೇನ್ ಪ್ರಶ್ನೆ ಸಂಖ್ಯೆ 2, ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಹಾಗೂ ಕಂಠಪಾಠವನ್ನು ಮಾಡಿರಿ. ಪದ್ಯ ಭಾಗ, ಎಲ್ಲಿ ಬೋರಮೆ ದೇವ ಸನ್ನದಿ ಬಯಸಿ ಬಿಮ್ಮನೆ ಬಂದಳು, ಎಲ್ಲಿ ಮೋಹನಗಿರಿಯ ಬೆರಗಿನ ರೂಪಿನಿಂದಲೇ ನಿಂದಳು, ಎಲ್ಲಿ ಮುಗಿಲಲ್ಲಿ ಮಿಂಚಿನೋಳ್ ಕಾವೇರಿ ಹೊಳೆ ಹೊಳೆ ಹೊಳೆಹೊಳೆವು, ಎಲ್ಲಿ ನೆಲವನ್ನು ತನಿಸಿ ಜನಮನ ಹೊಲದ ಕಳೆ ಕಳೆ ಕಳೆವಳು. ಇದು ಒಂದು ಪದ್ಯ ಭಾಗ. ಮುಂದಿನ ಪದ್ಯ ಭಾಗ, ಒಮ್ಮತವು ಒಗ್ಗಟ್ಟು ಒಂದೇ ಮನವು ಎಲ್ಲಿದೆ ಹೇಳಿರಿ, ಒಮ್ಮತ ಒಗ್ಗಟ್ಟು ಒಂದೇ ಮನ ಎಲ್ಲಿದೆ ಹೇಳಿರಿ, ಸುಮ್ಮನಿತ್ತರು ದಟ್ಟಿ ಕುಪ್ಪಸ ಹಾಡು ಹುತ್ತರಿ ಗಳಿಯಿರಿ, ಸುಮ್ಮನಿತ್ತರು ದಟ್ಟಿ ಕುಪ್ಪಸ ಹಾಡು ಹುತ್ತರಿ ಗಳಿಯಿರಿ, ಚುಮ್ಮಿ ಪಾತುರೆ ಹೊಳ್ಳಿಗೆ ಕುಣಿಯುವ ಪದ ಹೊರಹೊಮ್ಮಲಿ, ಚುಮ್ಮಿ ಪಾತುರೆ ಹೊಳ್ಳಿಗೆ ಕುಣಿಯುವ ಪದ ಹೊರಹೊಮ್ಮಲಿ, ಅಮ್ಮೆ ಹರಸಿದ ಸೀಮೆ ನಮಗಿದು ಇರಲಿ ನಮ್ಮದೇ ನಮ್ಮಲ್ಲಿ, ಅಮ್ಮೆ ಹರಸಿದ ಸೀಮೆ ನಮಗಿದು ಇರಲಿ ನಮ್ಮದೇ ನಮ್ಮಲ್ಲಿ. ಇಷ್ಟು ಹುತ್ತರಿ ಹಾಡು ಪದ್ಯ ಭಾಗದ ಕವಿಯ ಪರಿಚಯ ಮತ್ತು ಅಭ್ಯಾಸದ ಪ್ರಶ್ನೋತ್ತರಗಳು.
ವಿದ್ಯಾರ್ಥಿಗಳಿಗೆ ಊಳಿ ಸಂಬಂಧಿಸಿದಂತೆ ಏನಾದರೂ ಕೊಂಡಲು ಇದ್ದರೆ ನನ್ನ ಚಾನಲ್ಗೆ ಸೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ. ಇದೇ ರೀತಿಯಾಗಿ ಒಳ್ಳೆಯ ತರಗತಿಯ ಕನ್ನಡ, ಇಂಗ್ಲೀಷ್, ಗಣಿತ, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರ ವಿಡಿಯೋಗಳು ನನ್ನ ಚಾನಲ್ನಲ್ಲಿದ್ದು ವಿದ್ಯಾರ್ಥಿಗಳು ಅವುಗಳು ವೀಕ್ಷಣೆ ಮಾಡಬೇಕಂದರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಹತ್ತಿ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಲಭ್ಯಾಗ್ತಾ ಅಂತ ಹೇಳ್ತಾರೆ. ಚಾನಲ್ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಮತ್ತು ವಿದ್ಯಾರ್ಥಿಗಳು ಮತ್ತು ಸುತ್ತ ಟೆಕ್ಟೋನಿಂದ